ಹಾಯ್ ಫ್ರೆಂಡ್ಸ್, ಮನುಷ್ಯರು ಈ ಭೂಮಿಗೆ ಇಲ್ಲಿಂದ ಬಂದ್ರು, ಹೇಗ್ ಬಂದ್ರು, ನಮ್ಮ ಪೂರ್ವಿಕರು ಹೇಗಿರ್ತಾ ಇದ್ರು, ಇನ್ನು ಮನುಷ್ಯನ ಜನ್ಮ ಎಂತ ಪರಿಸ್ಥಿತಿಯಲ್ಲಿ ರೂಪುಗೊಳ್ತು, ಅಂಡ್ ಮನುಷ್ಯನಿಗೆ ಈ ಬುದ್ಧಿವಂತಿಕೆ ಚಲನೆ ಹೇಗ್ ಬಂತು, ನಗ್ನವಾಗಿ ಓಡಾಡ್ತಾ ಇದ್ದಂತ ಮನುಷ್ಯರು ಇದ್ದಕ್ಕಿದ್ದಾಗೆ ಬಟ್ಟೆಗಳನ್ನ ಹಾಕೊಳ್ಬೇಕು ಅನ್ನುವಂತ ಜ್ಞಾನವನ್ನ ಎಲ್ಲಿಂದ ಸಂಪಾದಿಸಿದ್ರು, ಅಂಡ್ ಅದನ್ನ ಅವರಿಗೆ ಯಾರು ಕಲಿಸ್ಕೊಟ್ರು. ಈ ತರದ ಪ್ರಶ್ನೆಗಳು ನಮ್ಮೊಳಗೆ ಆಗಾಗ ಬರ್ತಾನೆ ಇರ್ತವೆ, ಬಂದು ಹೋಗ್ತಾನೆ ಇರ್ತವೆ. ಆದರೆ ಎಷ್ಟೇ ಆಲೋಚನೆಗಳನ್ನು ಮಾಡಿದ್ರೂ ಕೂಡ ಸರಿಯಾದ ಉತ್ತರಗಳಂತೂ ಸಿಗೋದಿಲ್ಲ. ಅಂಡ್ ಆ ತರದ ಹಲವಾರು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನು ಹುಡುಕ್ತಾ ಹೋಗೋಣ. ಇಲ್ಲಿಯವರೆಗೂ 35 ಬಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿಯ ಮೇಲೆ ಒಂದೇ ಒಂದು ಜೀವ ಅಂದ್ರೆ ಸಿಂಗಲ್ ಸೆಲ್ ಲೈಫ್ ಇರ್ತಾ ಇತ್ತು. ಆದರೆ ಕೋಟ್ಯಂತರ ವರ್ಷಗಳ ನಂತರ ಭೂಮಿಯ ಮೇಲೆ ಲಕ್ಷಾಂತರ ಜೀವಜಾತಿಗಳು ಪ್ರಾಣವನ್ನ ಪಡೆದುಕೊಂಡವು. ಆದರೆ ಇಷ್ಟು ಜೀವ ಸಂಕುಲಗಳಲ್ಲೂ ಕೂಡ ಕೇವಲ ಮನುಷ್ಯನು ಮಾತ್ರ ವಿಭಿನ್ನವಾಗಿ ಒಂದು ಸಂಸ್ಕೃತಿಯನ್ನ ಮತ್ತು ಭಾಷೆಯನ್ನ ಫಾಲೋ ಆಗ್ತಾ ಇದ್ದಾನೆ. ಮುಖ್ಯವಾಗಿ ಯುಗ ಯುಗಾಂತರಗಳನ್ನು ಕೂಡ ದಾಟಿಕೊಂಡು ಮುನ್ನಡೀತಾ ಇದ್ದಾನೆ. ಆದರೆ ಈ ಮನುಷ್ಯನ ಯಾಕೆ ಉಳಿದ ಎಲ್ಲ ಜೀವ ಸಂಕುಲಗಳಿಗಿಂತಲೂ ಕೂಡ ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸ್ಕೊಳ್ತಾನೆ? ಹೇಳ್ಬೇಕಂದ್ರೆ ಮನುಷ್ಯರಲ್ಲೂ ಕೂಡ ಹಲವಾರು ತರದ ಮನುಷ್ಯರು, ಹಾಗೇನೆ ಎಷ್ಟೋ ತರದ ಆಲೋಚನೆಗಳಿಂದ ಕೂಡಿದಂತಹ ಈ ಕಾಂಪ್ಲೆಕ್ಸ್ ಹ್ಯೂಮನ್ ಉತ್ಪತ್ತಿ ಹೇಗೆ ನಡೀತು, ಅಂಡ್ ಪ್ರಕೃತಿ ಈ ಮನುಷ್ಯನನ್ನ ಹೇಗೆ ತಯಾರು ಮಾಡ್ತು, ಬಿಲಿಯನ್ ಗಟ್ಟಲೆ ವರ್ಷಗಳಿಂದಲೂ ಕೂಡ ಮನುಷ್ಯನ ರೂಪಾಂತರ ಹೇಗೆ ನಡೀತಾ ಹೋಯ್ತು ಅನ್ನೋದನ್ನ ನೋಡೋಣ ಬನ್ನಿ. ಭೂಮಿಯ ಮೇಲೆ 35 ಬಿಲಿಯನ್ ವರ್ಷಗಳ ಹಿಂದೆ ಅತಿ ರಹಸ್ಯವಾಗಿ ಜೀವಕಣವೊಂದು ಉತ್ಪತ್ತಿಯಾಯಿತು. ಆದರೆ ಅದಕ್ಕಿಂತಲೂ ಮುಂಚೆ ಈ ಭೂಮಿಯ ಮೇಲೆ ಲೈಫ್ ಇತ್ತು ಅನ್ನುವುದಕ್ಕೆ ಯಾವುದೇ ವೈಜ್ಞಾನಿಕ ಪುರಾವೆಗಳಿಲ್ಲ. ಒಂದು ಮೂಲ ಕಣವು ಕೂಡ ಇಲ್ಲದಂತೆ 1 ಬಿಲಿಯನ್ ವರ್ಷಗಳಷ್ಟು ಖಾಲಿಯಾಗಿ ಇತ್ತು ಈ ಭೂಮಿ. ಹಾಗೇನೆ 50 ಕೋಟಿ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಒಂದು ಗ್ರೇಟ್ ಶೋ ನಡೀತು, ಅಂಡ್ ಆ ಶೋ ಹೆಸರು ಎವಲ್ಯೂಷನ್. ಯಾವಾಗ ಈ ಭೂಮಿಯ ಮೇಲೆ ಒಂದು ಲೈಫ್ ಹುಟ್ಟುತ್ತೋ ಆವತ್ತಿನಿಂದಲೂ ಕೂಡ ಈ ಪ್ರಕೃತಿ ಜೀವ ಕಣಗಳಿಗೆ ಜೀವರಾಶಿಗೆ ಸವಾಲುಗಳನ್ನ ಒಡ್ಡುತ್ತಲೇ ಇದೆ. ಇಲ್ಲಿಯವರೆಗೂ ಕೂಡ ಈ ಪ್ರಕೃತಿ 5 ಸಾರಿ ಹುಟ್ಟಿದಂತ ಜೀವರಾಶಿಯನ್ನ ನಾಶ ಮಾಡೋದಕ್ಕೆ ಪ್ರಯತ್ನ ಪಡ್ತು. ಆದರೆ ಪ್ರತಿ ಸಾರಿ ಕೂಡ ಆ ವಿಪತ್ತುಗಳನ್ನು ಎದುರಿಸಿಕೊಂಡು ಈ ಜೀವ ಸರ್ವೈವ್ ಆಗ್ತಾನೆ ಇದೆ. ಅಷ್ಟೇ ಅಲ್ಲದೆ ಮತ್ತಷ್ಟು ಬಲವಾಗಿ ಕಾಂಪ್ಲೆಕ್ಸ್ ಫಾರ್ಮ್ಗೆ ಬದಲಾಗಿ ಅನೇಕ ಜಂತುಗಳ ರೂಪದಲ್ಲಿ ಭೂಮಿಯ ಮೇಲೆ ಸೃಷ್ಟಿಯಾಗ್ತಾನೆ ಹೋಯಿತು. ಸಿಂಗಲ್ ಸೆಲ್ ಬ್ಯಾಕ್ಟೀರಿಯಾ ಲೈಫ್ಗೆ ಒಂದು ಸಿಂಬಲ್ ಆಗಿತ್ತು. ಆದರೆ ನಿಧಾನವಾಗಿ ಪ್ರಕೃತಿ ಈ ಸಿಂಗಲ್ ಸೆಲ್ಗೆ ಒಬ್ಬ ಮದರ್ ಆಗಿ ಸಿಂಗಲ್ ಸೆಲ್ ಬ್ಯಾಕ್ಟೀರಿಯಾವನ್ನ ಒಂದು ಕಾಂಪ್ಲೆಕ್ಸ್ ಆಗಿ ಬದಲಾಯಿಸೋದಕ್ಕೆ ಶುರು ಮಾಡ್ತು. ಸಮುದ್ರದಿಂದ ಭೂಮಿಯ ಮೇಲಕ್ಕೆ ಮತ್ತು ಭೂಮಿಯಿಂದ ಆಕಾಶದವರೆಗೂ ಈ ಲೈಫ್ ಅನ್ನೋದು ಅಭಿವೃದ್ಧಿ ಆಗ್ತಾನೆ ಬಂತು. 65 ಮಿಲಿಯನ್ ವರ್ಷಗಳ ಹಿಂದೆ ಡೈನೋಸಾರ್ಗಳ ಸಂತತಿ ನಿರ್ನಾಮವಾಗಿ ಹೋಯಿತು. ಆದರೆ ಅಲ್ಲಿವರೆಗೂ ಕೂಡ ಭೂಮಿಯೊಳಗೆ ಜೀವಿಸ್ತಾ ಇದ್ದಂತಹ ಮ್ಯಾಮಲ್ಸ್ ಭೂಮಿಯ ಮೇಲಕ್ಕೆ ಬಂದು ಸ್ವತಂತ್ರವಾಗಿ ತಿರುಗೋದಕ್ಕೆ ಶುರು ಮಾಡಿದ್ವು ಅಂತ ಹೇಳ್ತಾ ಇರ್ತಾರೆ. ಹೇಳ್ಬೇಕಂದ್ರೆ ಈ ಮ್ಯಾಮಲ್ಸೇ ಮಾನವನ ಪೂರ್ವಜರು. ಅವು ನೋಡೋದಕ್ಕೆ ಎಲೆಗಳಿಗಿಂತಲೂ ಕೂಡ ತುಂಬಾ ಸಣ್ಣದಾಗಿ ಕಾಣ್ತಾ ಇದ್ವು. ಆದರೆ ಅವುಗಳ ಜಾತಿಯಲ್ಲಿ ಎವಲ್ಯೂಷನ್ ಆಗ್ತಾ ಆಗ್ತಾ ಹಲವಾರು ರೀತಿಗಳಲ್ಲಿ ವಿವಿಧ ರೂಪಗಳಲ್ಲಿ ಈ ಮ್ಯಾಮಲ್ಸ್ ಬದಲಾಗ್ತಾನೆ ಬಂದವು. ಹೇಳ್ಬೇಕಂದ್ರೆ ಈ ಮ್ಯಾಮಲ್ಸ್ ಡೈನೋಸಾರ್ ಯುಗ ಮುಗಿದು ಹೋದ ನಂತರ ಭೂಮಿಯಿಂದ ಹೊರಕ್ಕೆ ಬಂದು ಫ್ರೀಯಾಗಿ ಭೂಮಿಯ ಮೇಲೆ ತಿರುಗಾಡತೊಡಗಿದ್ವು. ಹಾಗೆ ತುಂಬಾ ಫ್ರೀಯಾಗಿ ಲೈಫ್ ಅನ್ನ ನಡೆಸ್ತಾ ವಿಧ ವಿಧವಾದಂತಹ ವಾತಾವರಣಗಳಿಗೆ ಅಡ್ಜಸ್ಟ್ ಆಗತೊಡಗಿದ್ವು. ನಿಜ ಹೇಳ್ಬೇಕಂದ್ರೆ ಡೈನೋಸಾರ್ಗಳೆಲ್ಲವೂ ಕೂಡ ಸರ್ವನಾಶವಾಗ್ಲೇ ಇಲ್ಲ ಅಂತ ವಿಜ್ಞಾನಿಗಳು ಹೇಳ್ತಾ ಇರ್ತಾರೆ. ಹಾರಾಡುವಂತ ಡೈನೋಸಾರ್ಗಳು ಇನ್ನು ಕೆಲವೊಂದು ಬದುಕಿನೇ ಇದಾವೆ. ಆದರೆ ವಾತಾವರಣದಲ್ಲಾಗ್ತಾ ಇದ್ದಂತ ಬದಲಾವಣೆಗಳು ಮತ್ತು ಪ್ರಕೃತಿಯಲ್ಲಿ ನಡೀತಾ ಇದ್ದಂತ ಜೀವ ಪ್ರಕ್ರಿಯೆಗಳಿಂದಾಗಿ ಅವು ಕ್ರಮೇಣ ನಿಧಾನವಾಗಿ ಪಕ್ಷಿಗಳಾಗಿ ರೂಪಾಂತರಗೊಂಡವು ಅನ್ನುವಂತಹ ವಿಶ್ಲೇಷಣೆಯು ಕೂಡ ಸಿಗುತ್ತೆ. ವರ್ಷಗಳು ಕಳೀತಾ ಹೋದಂತೆ ಈ ಪ್ರಕೃತಿಯಲ್ಲಿ ಮತ್ತು ಪ್ರಾಣಿ ಸಂಕುಲಗಳಲ್ಲಿ ಎವಲ್ಯೂಷನ್ ನಡೀತಾ ಹೋಯಿತು. ಈ ಮ್ಯಾಮಲ್ಸ್ ಆಗಿದ್ದವು ಪ್ರೈಮೇಟ್ಸ್ ಆಗಿ ರೂಪಾಂತರಗೊಂಡವು. ಅಂಡ್ ಹಾಗೇನೆ ಈ ಪ್ರೈಮೇಟ್ಸ್ ರೂಪಾಂತರವಂತ ಅಂತ ಮಾನವ ಸಂಕುಲದ ಉದ್ಭವ ಆಯಿತು. ಹಾಗೇನೆ 80 ಲಕ್ಷ ವರ್ಷಗಳ ಹಿಂದೆ ಈ ಪ್ರಕೃತಿ ಭೂಮಿಯ ಮೇಲೆ ತನ್ನ ರೌದ್ರತೆಯನ್ನು ತೋರಿಸ್ತು. ಅಂಡ್ ಇದರಿಂದಾಗಿ ನಮಗೆ ಒಂದು ಸ್ವಲ್ಪ ಲಾಭ ಆಯಿತು ಅಂತಲೇ ಹೇಳ್ಬೋದು. ಯಾಕಂದ್ರೆ ಐಸ್ ಏಜ್ ನಲ್ಲಿ ಜರುಗಿದಂತಹ ಕೆಲವೊಂದು ಘಟನೆಗಳಿಂದ ಅಲ್ಲಿವರೆಗೂ ಕೂಡ 4 ಕಾಲುಗಳ ಮೇಲೆ ನಡೀತಾ ಇದ್ದಂತ ಪ್ರೈಮೇಟ್ಸ್ 2 ಕಾಲುಗಳ ಮೇಲೆ ನಿಲ್ಲೋದಕ್ಕೆ ಪ್ರಯತ್ನ ಪಟ್ಟವು. ಇನ್ನು ಅದು ಹೇಗೆ ನಡೀತು ಅಂತ ನೋಡೋದಾದ್ರೆ, ಐಸ್ ಏಜ್ ಟೈಮಲ್ಲಿ ಆಫ್ರಿಕಾದಲ್ಲಿ ದೊಡ್ಡ ದೊಡ್ಡ ಪರ್ವತಗಳು ಭೂಮಿಯಿಂದ ಮೇಲಕ್ಕೆ ಹುಟ್ಟಿ ಬಂದವು. ಆದ್ರೆ ಇದರಿಂದಾಗಿ ತುಂಬಾ ಹಸಿರಿನಿಂದ ಕೂಡಿದ್ದಂತಹ ಆಫ್ರಿಕಾದ ಅರಣ್ಯಗಳು ಒಣಗೋದಕ್ಕೆ ಶುರು ಆದವು. ಇನ್ನು ಮಂಜು ಮತ್ತು ಚಳಿಯ ಕಾರಣದಿಂದ ಮರಗಳ ಸಂಖ್ಯೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಯ್ತು. ಸೊ ಇದರಿಂದಾಗಿ ಪ್ರೈಮೇಟ್ಸ್ಗೆ ಮರದಿಂದ ಮರಕ್ಕೆ ಜಿಗಿಯೋದಕ್ಕೆ ತುಂಬಾ ಸಮಸ್ಯೆ ಆಯಿತು. ಹೀಗಾಗಿ ಆಹಾರಕ್ಕೋಸ್ಕರ ಮರಗಳ ಮೇಲಿಂದ ನೆಲಕ್ಕಿಳಿದು ಬಂದು ಆಹಾರವನ್ನ ಹುಡುಕಾಡತೊಡಗಿದ್ವು. ಹೇಳಬೇಕಂದ್ರೆ ಆಹಾರಕ್ಕೋಸ್ಕರ ಹುಡುಕಾಟ ಮತ್ತು ಹೋರಾಟ ಇಲ್ಲಿಂದಲೇ ಶುರು ಆಯ್ತು ಅಂತ ಹೇಳ್ಬೋದು. ಸೊ ಹೀಗೆ ಕೋತಿಗಳಿಗಿಂತಲೂ ವಿಭಿನ್ನವಾದಂತಹ ಒಂದು ಜಾತಿ ಹುಟ್ಟಿಕೊಳ್ತು. ಅಂಡ್ ಅದನ್ನೇ ಹ್ಯೂಮನಾಯ್ಡ್ ಅಂತಾರೆ. ಹೆಂಡಾಗಲೇ ಪ್ರಕೃತಿಯೊಳಗೆ ಮಾನವ ಜಾತಿಗೆ ಬೀಜ ಹುಟ್ಟುಕೊಳ್ತು. ಆದರೆ ಮನುಷ್ಯನಾಗಿ ಅಭಿವೃದ್ಧಿ ಆಗೋದಕ್ಕೆ ಮತ್ತೆ 50 ಲಕ್ಷ ವರ್ಷಗಳಷ್ಟು ಸಮಯ ಹಿಡಿತು. ಇನ್ನು ಹ್ಯೂಮನಾಯ್ಡ್ ನಿಂದ ಮೊದಲ ಬಾರಿ ಅಭಿವೃದ್ಧಿಯನ್ನು ಹೊಂದಿ ನಾಶವಾಗಿ ಹೋದಂತಹ ಜಾತಿ ಹೆಸರು ಸೆಲಾಂಥ್ರೋಪಸ್.
ಇವು ನೋಡೋದಕ್ಕೆ ಕೋತಿಗಳ ತರನೇ ಇರ್ತಾ ಇದ್ವು ಆದರೆ ಎನ್ವಿರಾನ್ಮೆಂಟಲಿ ಆದಂತ ಬದಲಾವಣೆಗಳಿಂದಾಗಿ ಕೆಲವು ಮಿಲಿಯನ್ ವರ್ಷಗಳ ನಂತರ ಮರದ ಕೊಂಬೆಗಳಿಗೆ ಟಿಸಿಲುಗಳು ಏಕಿರ್ತವೋ ಹಾಗೆ ಆ ಮಾನವ ಜಾತಿಯಲ್ಲೂ ಕೂಡ ಹಲವಾರು ಟಿಸಿಲುಗಳು ಕ್ರಿಯೇಟ್ ಆದವು ಅವುಗಳಲ್ಲಿ ಕೆಲವು ಹರಿಪೆಥಿಕ್ಸ್ ಆಸ್ಟ್ರಲೋಪೆಥಿಕ್ಸ್ ಅಂಡ್ ಪ್ಯಾರಾಂಥ್ರೋಪ್ಸ್ ಹೀಗೆ ಕೊನೆಯದಾಗಿ 24 ಮಿಲಿಯನ್ ವರ್ಷಗಳ ಹಿಂದೆ ಹೋಮೋಸ್ ಆಗಿ ವಿಕಾಸಗೊಂಡವು ಇನ್ನು ಈ ಮಿಲಿಯನ್ ವರ್ಷಗಳ ಕಾಲಾನುಕ್ರಮದಲ್ಲಿ ಆ ಮರದಲ್ಲಿದ್ದಂತ ಎಲ್ಲ ಕೊಂಬೆಗಳು ಕೂಡ ನಾಶವಾಗಿ ಹೋದವು ಆದರೆ ಎರಡು ಎರಡು ಕವಲುಗಳು ಮಾತ್ರ ಆ ಮರದಲ್ಲಿ ಉಳಿಕೊಂಡವು ಅವುಗಳಲ್ಲಿ ಒಂದು ಮನುಷ್ಯನಿಗೆ ಮೂಲಾಧಾರವಾದಂತ ಹೋಮೋ ಸೇಪಿಯನ್ಸ್ ಕ್ರಮೇಣವಾಗಿ ಈ ಶಾಖೆಯಲ್ಲಿ ಇದ್ದಂತ ಮನುಷ್ಯನ ಬ್ರೈನ್ ಕೂಡ ವಿಕಸನವಾಗ್ತಾ ಹೋಯಿತು ಇನ್ನು ಆಸ್ಟ್ರಲೋಪೆಥಿಕ್ಸ್ ಮೊದಲ ಬಾರಿ ಕಲ್ಲುಗಳಿಂದ ಮೊದಲ ಸಾರಿ ಆಯುಧಗಳನ್ನ ತಯಾರಿಸಿದಂತ ಮಾನವ ಜಾತಿ ಇನ್ನು ಕಲ್ಲುಗಳಿಂದ ಆಯುಧಗಳನ್ನ ತಯಾರಿಸೋದನ್ನ ಕಲಿತಂತ ಅವರು ಮತ್ತಷ್ಟು ಹುಷಾರಾಗಿ ಹಲವಾರು ಪ್ರಾಣಿಗಳನ್ನ ಭೇಟಿಯಾಡಿ ಅವುಗಳ ಮಾಂಸವನ್ನ ಆಹಾರವಾಗಿ ಸೇವಿಸತೊಡಗಿದರು ಆಗ ಅವರ ದೇಹಗಳಲ್ಲಿ ಸರಿಯಾದ ಪೋಷಕಾಂಶಗಳು ಪೂರ್ತಿಯಾಗತೊಡಗಿತು ಇನ್ನು ಹೇಳಬೇಕಂದ್ರೆ ಅವರ ಬುದ್ಧಿವಂತಿಕೆ ಚಾಣಾಕ್ಷತನಗಳಿಂದ ಅವರ ಮೆದುಳುಗಳು ಕೂಡ ವಿಕಸಿಸ್ತಾ ಹೋಯಿತು ಸುಮಾರು 2 ಮಿಲಿಯನ್ ವರ್ಷಗಳ ಹಿಂದೆ ಒಂದು ಹೊಸ ಜೀನ್ಸ್ ಉದ್ಭವವಾಯಿತು ಅದೇ ಹೋಮೋ ಎಬಿಲೇಸ್ ಅಂದ್ರೆ ಹ್ಯಾಂಡಿಮ್ಯಾನ್ ಇವರು ಕಲ್ಲುಗಳನ್ನು ಇನ್ನೊಂದಷ್ಟು ಮಾಡಿಫೈ ಮಾಡಿ ಉಪಯೋಗಿಸೋದನ್ನ ಕಲಿತುಕೊಂಡ್ರು ಆನಂತರ ಹೋಮೋ ಜೀನ್ಸ್ ನಿಂದಲೇ ಮತ್ತೊಂದು ಜಾತಿ ಕೂಡ ಹುಟ್ಟಿಕೊಳ್ತು ಅದೇ ಹೋಮೋ ಎರೆಕ್ಟಸ್ 10 ಲಕ್ಷ ವರ್ಷಗಳ ಹಿಂದೆ ಮೊಟ್ಟ ಮೊದಲ ಬಾರಿಗೆ ಭೂಮಿಯ ಮೇಲೆ ನೇರವಾಗಿ ನಿಂತು ನಡೆಯತೊಡಗಿದಂತ ಜಾತಿ ಹೋಮೋ ಎರೆಕ್ಟಸ್ ಅಂಡ್ ಇವರೇ ಮೊಟ್ಟ ಮೊದಲ ಬಾರಿಗೆ ಬೆಂಕಿಯನ್ನ ಕಂಟ್ರೋಲ್ ಮಾಡೋದನ್ನ ಕಲಿತುಕೊಂಡ್ರು ಅಂದ್ರೆ ಬೆಂಕಿಯನ್ನ ಆವಿಷ್ಕರಿಸಿದ್ದು ಕೂಡ ಸುಮಾರು 18 ಲಕ್ಷ ವರ್ಷಗಳ ಹಿಂದೆ ಅಂತ ಹೇಳ್ಬೋದು ಆದ್ರೆ ಬೆಂಕಿ ಏಕೆ ಹುಟ್ಕೊಳ್ತು ಅನ್ನೋದಾದ್ರೆ ವಿಜ್ಞಾನಿಗಳ ಪರಿಶೋಧನೆಗಳ ಪ್ರಕಾರ ಆಕಾಶದಲ್ಲಿ ಉದ್ಭವಿಸ್ತಾ ಇದ್ದಂತಹ ಸಿಡಿಲುಗಳ ಪರಿಣಾಮದಿಂದ ಅಥವಾ ಎರಡು ಮರಗಳು ಒಂದಕ್ಕೊಂದು ಘರ್ಷಣೆಯಾದಾಗ ಬಹುಶಃ ಅದರಿಂದ ಉದ್ಭವಿಸಿದ್ದು ಬೆಂಕಿ ಇನ್ನು ಇದೆಲ್ಲವನ್ನು ಕೂಡ ನೋಡಿದಂತ ಆ ಜಾತಿ ಕ್ಯೂರಿಯಾಸಿಟಿಯಿಂದಾಗಿ ಅದು ಹೇಗೆ ಉದ್ಭವ ಆಗುತ್ತೆ ಮತ್ತು ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು ಹಾಗೇನೆ ಬೆಂಕಿಯನ್ನ ಹೊತ್ತೋದನ್ನು ಕೂಡ ಕಲ್ತ್ಕೊಂಡ್ರು ಸೊ ಹೀಗೆ ಎಲ್ಲಾ ವಿಷಯಗಳಲ್ಲೂ ಕೂಡ ಅವರೊಳಗೆ ಒಂದು ಕ್ಯೂರಿಯಾಸಿಟಿ ಹುಟ್ಟುತ್ತಲೇ ಹೋಯಿತು ಇನ್ನು ಹೋಮೋ ಎರೆಕ್ಟಸ್ ಮನುಷ್ಯರು ಪ್ರಾಣಿಗಳನ್ನ ಭೇಟಿಯಾಡುವುದರ ಜೊತೆಗೆ ಅವುಗಳಿಂದ ಹೇಗೆ ಸೇಫ್ ಆಗ್ಬೇಕು ಅನ್ನೋದನ್ನು ಕೂಡ ಕಲ್ತ್ಕೊಂಡ್ರು ಈ ಪ್ರಕೃತಿಯಲ್ಲಿರುವಂತಹ ಪ್ರಾಣಿಗಳು ಆ ಬೆಂಕಿಯನ್ನ ನೋಡಿ ಭಯಪಡ್ತವೆ ಅನ್ನೋದನ್ನು ಕೂಡ ಆಗ್ಲೇ ಕಂಡ್ಕೊಂಡ್ರು ಜೊತೆಗೆ ಬೆಂಕಿಯನ್ನ ಉಪಯೋಗಿಸಿ ಆಹಾರವನ್ನ ಬೇಯಿಸಿ ತಿನ್ನೋದನ್ನ ಕಲ್ತ್ಕೊಂಡ್ರು ಹಾಗೆ ತಿಂದಂತ ಆಹಾರ ಚೆನ್ನಾಗಿ ಜೀರ್ಣವಾಗುತ್ತೆ ಅನ್ನೋದು ಕೂಡ ಅವರ ಅರಿವಿಗೆ ಬಂತು ಸೊ ಹೀಗೆ ಅವರ ಬುದ್ಧಿವಂತಿಕೆ ಮತ್ತಷ್ಟು ಶಾರ್ಪ್ ಆಗ್ತಾ ಹೋಯಿತು ಹೀಗೆ ಇವಲ್ಯೂಷನ್ ಆಗ್ತಾ ಆಗ್ತಾ 3 ಲಕ್ಷ ವರ್ಷಗಳ ನಂತರ ಎರಡು ಬುದ್ಧಿವಂತ ಜಾತಿಗಳು ಹುಟ್ಕೊಂಡವು ಅವೇ ಹೋಮೋ ನಿಲ್ಯಾಂಡರ್ ಥೆಲ್ಯಾನ್ಸಿಸ್ ಮತ್ತು ಹೋಮೋ ಸೇಪಿಯನ್ಸ್ ಹೇಳಬೇಕಂದ್ರೆ 1 ಲಕ್ಷ ವರ್ಷಗಳ ಹಿಂದೆ ಈ ಮಾನವ ಜಾತಿ ಅನ್ನೋದು ಒಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ತು ಅಲ್ಲಿವರೆಗೂ ಕೂಡ ಸೌತ್ ಆಫ್ರಿಕಾದಲ್ಲೇ ಇದ್ದಂತಹ ಈ ಮಾನವ ಜಾತಿಗಳೆಲ್ಲವೂ ಕೂಡ ಅಲ್ಲಿಂದ ಮೈಗ್ರೇಟ್ ಆಗ್ತಾ ಆಗ್ತಾ ಇತರ ಪ್ರಾಂತ್ಯಗಳಿಗೆ ವಲಸೆ ಹೋಗತೊಡಗಿದ್ವು ಅಂಡ್ ಆ ಪ್ರಯಾಣದಲ್ಲಿ ಇವರು ಹೊಸ ಹೊಸ ಚಾಲೆಂಜ್ ಗಳನ್ನ ಮತ್ತು ಹೊಸದಾದಂತ ವಿದ್ಯೆಗಳನ್ನ ಕಲಿತುಕೊಳ್ಳತೊಡಗಿದ್ರು ಹಾಗೇನೆ ಹೊಸದಾದಂತ ವಾತಾವರಣ ಪರಿಸ್ಥಿತಿಗಳಿಗೆ ಅಡ್ಜಸ್ಟ್ ಆಗೋದನ್ನ ಅಭ್ಯಾಸ ಮಾಡ್ಕೊಳ್ತಾ ಹೋದ್ರು ಜೊತೆಗೆ ಸ್ಥಿರವಾಗಿ ಒಂದು ಪ್ರದೇಶದಲ್ಲಿ ವಾಸ ಮಾಡೋದನ್ನ ಕಲ್ತ್ಕೊಂಡ್ರು ಸೊ ಇದರಿಂದಾಗಿ ಅವರಿಗೆ ಒಂದು ಕಮ್ಯುನಿಕೇಶನ್ ಅವಶ್ಯಕವಾಯಿತು ಅಂಡ್ ಅದೇ ಈ ಭಾಷೆ ಅನ್ನೋದು ಉಟ್ಕೊಳ್ಳೋದಕ್ಕೆ ಬೇಸಿಕ್ ಪಾಯಿಂಟ್ ಆನಂತರ ಮನುಷ್ಯರು ಸನ್ನೆಗಳನ್ನ ಮಾಡ್ಕೊಳ್ತಾ ಕಮ್ಯುನಿಕೇಶನ್ ಮಾಡೋದಕ್ಕೆ ಶುರು ಮಾಡಿದ್ರು ಇನ್ನು ಈ ಭಾಷೆಯ ಆರಂಭಿಕ ಹಂತವನ್ನ ಪ್ರೋಟೋ ಲ್ಯಾಂಗ್ವೇಜ್ ಅಂತಾರೆ ಲ್ಯಾಂಗ್ವೇಜ್ ಅನ್ನುವಂತ ಒಂದು ಹೊಸ ವಿಷಯ ಬಂದಿದ್ದರಿಂದ ಆ ಕಾಲದ ಮನುಷ್ಯರು ಹಲವಾರು ಭಾಷೆಗಳನ್ನ ಉಪಯೋಗಿಸೋದಕ್ಕೆ ಶುರು ಮಾಡಿದ್ರು ಇನ್ನು ಪ್ರಕೃತಿಯಲ್ಲಿ ಆಗಾಗ ಸಮಸ್ಯೆಗಳು ತಲೆದೋರ್ತಾ ಇದ್ದಿದ್ದರಿಂದ ಭಾಷೆಯಲ್ಲೂ ಕೂಡ ಎವಲ್ಯೂಷನ್ ಶುರುವಾಗ್ತಾ ಹೋಯಿತು ಅಂಡ್ ಮಾನವನ ಶರೀರದಲ್ಲಿದ್ದಂತಹ ಈ ಮೆದುಳಿಗೆ ಕೆಲಸ ಜಾಸ್ತಿ ಆಗ್ತಾ ಹೋಯಿತು ಸೊ ಹೀಗಾಗಿ ಜಾಸ್ತಿ ಶಕ್ತಿ ಬೇಕಾಗ್ತಾ ಇತ್ತು ಇನ್ನು ಭಾಷೆಯನ್ನ ಕಲಿತುಕೊಳ್ಳತೊಡಗಿದ್ದರಿಂದ ಮನುಷ್ಯನೊಳಗೆ ಇರುವಂತಹ ಜ್ಞಾನ ಶಕ್ತಿ ಅಂದ್ರೆ ಮೆಮೊರಿ ಪಾರ್ಟ್ ಅಲ್ಲಿಂದಲೇ ತೀವ್ರವಾಗಿ ವಿಕಸನವಾಗ್ತಾ ಹೋಯಿತು ಇನ್ನು ಹ್ಯೂಮನ್ ಪೀಸಸ್ ಭೂಮಿಯ ಮೇಲೆಲ್ಲ ನಗ್ನವಾಗಿ ತಿರುಗಾಡ್ತಾ ಇತ್ತು ಆದ್ರೆ ಅವರಿಗೆ ಬಟ್ಟೆಗಳನ್ನ ಹಾಕೊಳ್ಳುವಂತ ಪರಿಸ್ಥಿತಿ ಯಾಕೆ ಬಂತು ಅನ್ನೋದನ್ನ ನೋಡೋದಾದ್ರೆ ಅದಕ್ಕೆ ವಿಜ್ಞಾನಿಗಳು ಹೇಳ್ತಾರೆ ನಮ್ಮ ಪ್ರಾಚೀನವಾದಂತ ಮನುಷ್ಯರು ಮತ್ತು ನಮ್ಮ ಪೂರ್ವಿಕರ ಮೈ ಮೇಲೆ ತುಂಬಾ ಸೊಂಪಾದಂತ ಕೂದಲುಗಳು ಬೆಳ್ಕೊಂಡಿರ್ತಾ ಇತ್ತು ಆದ್ರೆ ಎವಲ್ಯೂಷನ್ ನಡೀತಾ ನಡೀತಾ ಹೋದಂತೆ ಅವರ ದೇಹದ ಮೇಲೆ ನಿಧಾನವಾಗಿ ಆ ಕೂದಲುಗಳು ಕಡಿಮೆ ಆಗ್ತಾ ಹೋದ್ವು ಇನ್ನು ವಾತಾವರಣದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳಿಂದಾಗಿ ಅವರು ಆಗಾಗ ಚಳಿಯಾದಂತ ಪ್ರದೇಶಗಳಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡಿದ್ರು ಆ ಟೈಮಲ್ಲಿ ಬರ್ತಾ ಬರ್ತಾ ಮನುಷ್ಯರು ತಮ್ಮ ಕಲ್ಲಿನ ಆಯುಧಗಳಲ್ಲಿ ಭಾರಿ ಬದಲಾವಣೆಗಳನ್ನ ತಂದು 1,70,000 ವರ್ಷಗಳ ಹಿಂದೆ ಈ ಮಾನವ ಜೀವಿಗಳು ಬಟ್ಟೆಯನ್ನು ಹಾಕೊಳ್ಳೋದಕ್ಕೆ ಶುರು ಮಾಡಿದ್ರು ಇನ್ನು ಹಿಮಯುಗ ಮುಗಿಯುವಷ್ಟರಲ್ಲಿ ಈ ಹೋಮೋ ನಿಯಾಂಡರ್ಥೆಲ್ಸ್ ಮತ್ತು ಈ ಹೋಮೋ ಸೇಪಿಯನ್ಸ್ ಅಲ್ಲಿ ತುಂಬಾ ಕಷ್ಟದಿಂದ ಕೇವಲ ಒಂದು ಜಾತಿ ಮಾತ್ರ ಸರ್ವೈವ್ ಆಗೋದಕ್ಕೆ ಸಾಧ್ಯವಾಯಿತು ಅದೇ ನಮ್ಮ ಮಾನವ ಜಾತಿ ಅಂದ್ರೆ ಹೋಮೋ ಸೇಪಿಯನ್ಸ್ ಆದ್ರೆ ಹೋಮೋ ನಿಯಾಂಡರ್ಥೆಲ್ಸ್ ಅನ್ನುವಂತ ಮಾನವ ಜಾತಿ ಸರ್ವನಾಶ ಆಗೋದಕ್ಕೆ ಕಾರಣಗಳೇನು ಅನ್ನೋದನ್ನ ಹೇಳೋದಕ್ಕೆ ಸೈಂಟಿಸ್ಟ್ ಗಳು ಕೂಡ ವಿಫಲವಾಗ್ತಾ ಇದ್ದಾರೆ
ಅದಾದ ನಂತರ 10,000 ವರ್ಷಗಳ ಹಿಂದೆ ಆಧುನಿಕ ಮನುಷ್ಯರು ಹಿಮಯುಗದಲ್ಲೂ ಕೂಡ ಸರ್ವೈವ್ ಆಗೋದಕ್ಕೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ತಿರುಗೋದಕ್ಕೆ ಶುರು ಮಾಡ್ಕೊಂಡ್ರು. ಆದರೆ ಅವರಿಗೆ ಈ ಹಸಿವಿನ ಸಮಸ್ಯೆ ಹೆಚ್ಚಾಗ್ತಾ ಹೋಯಿತು. ಸೋ ಹಾಗೆ ಸುಮಾರು 10,000 ವರ್ಷಗಳ ಹಿಂದೆ ಈ ಅಗ್ರಿಕಲ್ಚರ್ ಅಂದ್ರೆ ವ್ಯವಸಾಯವನ್ನ ಶುರು ಮಾಡಿದ್ರು. ಇನ್ನು ಮನುಷ್ಯನಿಗೆ ಬೇಸಿಕ್ ನೀಡ್ಸ್ ಸಿಗೋದಕ್ಕೆ ಶುರುವಾದ ನಂತರ ಒಂದು ಸ್ವಲ್ಪ ಖಾಲಿ ಸಮಯ ಸಿಗ್ತಾ ಇತ್ತು. ಆ ಟೈಮಲ್ಲಿ ಅವರ ಎಂಪ್ಟಿ ಮೈಂಡ್ಸ್ ಅಲ್ಲಿ ವಿಧವಿಧವಾದಂತ ಆಲೋಚನೆಗಳು ಹುಟ್ಟಿಕೊಳ್ತಾ ಇತ್ತು. ಹಾಗೆ ಆ ಖಾಲಿ ಸಮಯಗಳಲ್ಲಿ ಎಷ್ಟೋ ಕೆಲಸಗಳನ್ನು ಮಾಡೋದನ್ನ ಈ ಮನುಷ್ಯ ಕಲ್ತ್ಕೊಂಡ. ಹಾಗೇನೆ ತಾನು ಬೆಳೆದಂತ ಆಹಾರವನ್ನ ಸಂಗ್ರಹಿಸಿಡೋದಕ್ಕೆ ಭೂಮಿಯಲ್ಲಿ ಗುಂಡಿಗಳನ್ನಾಗಿದು ಅದರಲ್ಲಿ ಬಚ್ಚಿಡೋದನ್ನ ಕಲ್ತ್ಕೊಂಡ. ಸೋ ಆನಂತರ ಅವನಿಗೆ ಸ್ಪಿನ್ನಿಂಗ್ ವೀಲ್ ಹೇಗೆ ತಯಾರು ಮಾಡೋದು ಅನ್ನೋದು ತಿಳಿತಾ ಹೋಯಿತು. ಆಮೇಲೆ ಅವನಿಗೆ ಸಾಯಂಕಾಲಗಳಲ್ಲಿ ರಾತ್ರಿ ಸಮಯದಲ್ಲಿ ತುಂಬಾ ಖಾಲಿ ಟೈಮ್ ಇರ್ತಾ ಇತ್ತು. ಸೋ ಆಗಿನಿಂದಲೇ ಅವನು ಆಕಾಶವನ್ನ ನೋಡೋದಕ್ಕೆ ಶುರು ಮಾಡ್ಕೊಂಡ. ಹೇಳಬೇಕಂದ್ರೆ ಅವತ್ತಿನಿಂದಲೇ ಈ ಖಗೋಳ ಶಾಸ್ತ್ರಕ್ಕೆ ಬುನಾದಿ ಬಿತ್ತು. ಹಾಗೇನೆ ಪೇಂಟಿಂಗ್ಸ್ ಮಾಡೋದನ್ನ, ಫೆಸ್ಟಿವಲ್ ಗಳನ್ನ ಮಾಡಿ ಸಂಭ್ರಮಿಸೋದನ್ನ, ಜೊತೆಗೆ ಖಾಲಿ ಸಮಯವನ್ನು ಕೂಡ ಎಂಜಾಯ್ ಮಾಡೋದನ್ನ ಕಲ್ತ್ಕೊಳ್ತಾ ಹೋದ. ಸೋ ಹೀಗೆ ಫನ್ ಲವಿಂಗ್ ಲೈಫ್ ಅನ್ನ ನಡೆಸ್ತಾ 5,000 ವರ್ಷಗಳ ಕಾಲದಲ್ಲಿ ಒಬ್ಬ ಮಾಡರ್ನ್ ಹ್ಯೂಮನ್ ಆಗಿ ಟೆಕ್ನಾಲಜಿ ಯುಗದೊಳಕ್ಕೆ ಕಾಲಿಟ್ಟ. ಆದ್ರೆ ಇವತ್ತಿಗೂ ಕೂಡ ಈ ಭೂಮಿಯ ಮೇಲೆ ಎವಲ್ಯೂಷನ್ ನಡೀತಾನೆ ಇದೆ. ಆದ್ರೆ ಅದು ನಮ್ಮ ಕಣ್ಣುಗಳಿಗೆ ಕಾಣಿಸೋದಿಲ್ಲ. ನಮ್ಮ ಕೈ ಬೆರಳುಗಳಲ್ಲಿ ಇರುವಂತ ಒಬ್ಬರು ದಿನ ದಿನಕ್ಕೂ ಬೆಳೀತಾ ಇದ್ರು ಕೂಡ ನಮ್ಮ ಕಣ್ಣುಗಳಿಗೆ ಮಾತ್ರ ಕೆಲವು ತಿಂಗಳುಗಳ ನಂತರವೇ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಹಾಗೇನೇ ಈ ಭೂಮಿಯ ಎವಲ್ಯೂಷನ್ ಪ್ರಕ್ರಿಯೆ ಕೂಡ ತನ್ನ ಪಾಡಿಗೆ ಅದು ನಡೀತಾನೆ ಹೋಗ್ತಾ ಇರುತ್ತೆ. ಮನುಷ್ಯನ ಈಗಿರುವಂತ ರೂಪ 1 ಮಿಲಿಯನ್ ವರ್ಷಗಳ ನಂತರ ಹೇಗೆ ಬದಲಾಗಿ ಹೋಗುತ್ತೆ ಅನ್ನೋದು ಕೂಡ ನಾವು ಹೇಳೋದಕ್ಕಾಗಲ್ಲ. ಹಾಗೇನೆ ವಾತಾವರಣದಲ್ಲಿ ಆಗುವಂತ ಬದಲಾವಣೆಗಳು ಮತ್ತು ಪ್ರಕೃತಿ ಆಗಾಗ ಎಸೆಯುವಂತ ಸವಾಲುಗಳನ್ನ ಎದುರಿಸ್ತಾ ಮನುಷ್ಯ ಮತ್ತೊಂದು ವಿಚಿತ್ರ ರೂಪಕ್ಕೂ ಕೂಡ ಬದಲಾಗಿ ಹೋಗ್ಬೋದು. ಇನ್ನು ಇಷ್ಟು ಸುದೀರ್ಘವಾದಂತ ಜೀವಿತ ಚರಿತ್ರೆಯಲ್ಲಿ ಹಲವಾರು ಜೀವ ಜಂತುಗಳು ಉದ್ಭವಗೊಂಡಿವೆ. ಆದರೂ ವಿಜ್ಞಾನಿಗಳ ಮೈಂಡ್ ಗಳಲ್ಲಿ ಮಾತ್ರ ಒಂದು ಪ್ರಶ್ನೆ ಮಾತ್ರ ಹಾಗೆ ಉಳಿದು ಹೋಗಿಬಿಟ್ಟಿದೆ. ಅಸಲು ಈ ಭೂಮಿಯ ಮೇಲೆ ಈ ಲೈಫ್ ಹೇಗೆ ಉದ್ಭವ ಆಯಿತು? ಇದೆ ಒಂದು ಮಹಾರಹಸ್ಯ.